ಚೀನಾ ಸೈನಿಕರು 4 ಕಿಲೋಮೀಟರ್ ಗಡಿ ದಾಟಿ ಒಳಬಂದರು ಕೇವಲ 2 ಕಿಲೋಮೀಟರ್ ಮಾತ್ರ ವಾಪಸ್ ಹೋದರು ನಾವು ನಮ್ಮ ಪ್ರದೇಶವನ್ನು ಬಿಟ್ಟುಕೊಟ್ಟು ಇನ್ನ ನಾವು 1.5 ಕಿಲೋಮೀಟರ್ ಇನ್ನು ಒಳಸರಿದ್ವಿ ಅಂತಂದ್ರೆ ಇಲ್ಲಿ ಇಲಿಗಳಾಗಿ ಹಿಂದೆ ಸರಿದ್ರು ಕಂಪನ ಸಿಡಿಲು ಗುಡುಗು ಅನ್ನೋದು ಕರ್ತ ಏನು ನಮಸ್ಕಾರ ವೀಕ್ಷಕರೇ ಸಮಕಾಲೀನದ 63ನೇ ಕಂತಿಗೆ ನಿಮಗೆ ಸ್ವಾಗತ ಕಳೆದ 3 ತಿಂಗಳಿಂದ ಭಾರತ ಚೀನಾ ಗಡಿನಲ್ಲಿ ಹಲವಾರು ಕಡೆಗಳಲ್ಲಿ ಗಾಲ್ವಾನ್ ಪ್ರಾಂತ್ಯ ಪಂಗಾಂಗ್ ಸರೋವರ ಇತ್ಯಾದಿ ಪ್ರದೇಶಗಳಲ್ಲಿ ಏನು ಘರ್ಷಣೆ ಮತ್ತು ಉದ್ವಿಗ್ನದ ಪರಿಸ್ಥಿತಿ ಇತ್ತು ಕಳೆದ 2 ದಿನಗಳಿಂದ ಭಾರತ ಮತ್ತು ಚೈನಾದ ವಿಶೇಷ ಪ್ರತಿನಿಧಿಗಳ ಮಾತುಕತೆ ಆದ ನಂತರ ಕಡಿಮೆ ಆಗೋದಿಕ್ಕಿನಲ್ಲಿ ಸಾಗ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಇದು ತಾರ್ಕಿಕ ಅಂತ್ಯವನ್ನು ಕಂಡು ಮತ್ತೆ ಇದು ಮರುಕಳಿಸದಿರ ಶಾಶ್ವತ ಶಾಂತಿ ಗಡಿ ಪ್ರದೇಶದಲ್ಲಿ ಮತ್ತು ಎರಡು ದೇಶಗಳ ನಡುವೆ ಬರಬೇಕು ಅಂತಂದ್ರೆ ಎರಡು ದೇಶಗಳು ಮತ್ತು ವಿಶೇಷವಾಗಿ ಭಾರತ ಮತ್ತು ಭಾರತೀಯ ಸಮಾಜ ಸರ್ಕಾರ ಸತ್ಯಕ್ಕೆ ಮುಖಾಮುಖಿಯಾಗಬೇಕು ಮತ್ತು ಭ್ರಾಂತಿಗೆ ಸುಳ್ಳು ಪ್ರಚಾರಗಳಿಗೆ ತನ್ನನ್ನು ತಾನು ಬಲಿಗೊಡ್ಕೊಳ್ಳಬಾರದು ಹಾಗೂ ಅದರ ಸುತ್ತಮುತ್ತ ಇರುವಂಥವರ ವಂದಿಮಾಗದರು ಜವಾಬ್ದಾರಿಯುತ ಸಾಂವಿಧಾನಿಕ ಹುದ್ದೆಗಳಲ್ಲಿರುವಂಥವರ ಮಂತ್ರಿಗಳು ಪ್ರಧಾನಮಂತ್ರಿಗಳವರನ್ನು ಒಳಗೊಂಡಂತೆ ಸುಳ್ಳು ಪ್ರಚಾರಗಳಿಗೆ ಅಥವಾ ಇಲ್ಲದ ವಾಸ್ತವಗಳಿಗೆ ವಾಸ್ತವಿಕ ಸತ್ಯಕ್ಕೆ ವಿರುದ್ಧವಾದನ್ನು ಹೇಳದಿರ ಸತ್ಯಕ್ಕೆ ಮುಖಾಮುಖಿಯಾಗಿ ಒಂದು ಶಾಶ್ವತವಾದಂಥ ಶಾಂತಿಯ ಗುರಿ ಇಟ್ಟುಕೊಂಡು ತಮ್ಮ ನಡೆಗಳನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದರೆ ಈ ಎರಡು ಮಾತು ಏನು ಘರ್ಷಣೆ ಆದ ನಂತರ ನಿಮ್ಮ ಪ್ರಾಂತ್ಯಕ್ಕೆ ಭಾರತದ ಪ್ರಧಾನಿಗಳು ಭೇಟಿ ಕೊಟ್ಟರು ಅದಾದ ನಂತರ ಎರಡೂ ದೇಶಗಳ ವಿಶೇಷ ಪ್ರತಿನಿಧಿಗಳು ಚರ್ಚೆ ಮಾಡಿದರು ಅದಾದ ನಂತರ ಎರಡೂ ದೇಶದ ಸೈನಿಕರು ತಾವಿದ್ದ ಪ್ರದೇಶಗಳಿಂದ ಹಿಂದೆ ಸರಿಯುವುದು ಪ್ರಾರಂಭ ಆಯಿತು ಆದರೆ ಏನು ಪ್ರಚಾರ ಶುರುವಾಗಿದೆ ಅಂತಂದರೆ ಭಾರತದ 56 ಇಂಚಿನ ಪ್ರಧಾನಮಂತ್ರಿಗಳಾಗಿರುವ ಮೋದಿಯವರು ನಿಮ್ಮ ಹತ್ರ ಹೋಗಿ ಗರ್ಜಿಸಿದ ತಕ್ಷಣ ಇಲಿಗಳು ಚೀನಾದ ಸೈನಿಕರು ಇಲಿಗಳಂತೆ ಹೋಗಿ ಅವರ ಬಿಲಗಳನ್ನು ಸೇರಿಕೊಂಡರು ಅಂತ ಒಂದು ಪ್ರಚಾರವನ್ನು ಅವರ ಸಾಕು ಮಾಧ್ಯಮಗಳು ಹಾಗೂ ಒಟ್ಟಾರೆ ಒಂದು ಉನುಮಾದ ಸೃಷ್ಟಿಯಾಗಿದೆ ಇದು ವಾಸ್ತವ ಅಲ್ಲ ಯಾಕಂದರೆ ಆ ಥರ ಎರಡು ದೇಶಗಳ ನಡುವೆ ಆಗೋದೂ ಇಲ್ಲ ಹಂಗೆ ಸಂಭವಿಸೂ ಇಲ್ಲ ಕೆಲವು ಒಂದೆರಡು ಉದಾಹರಣೆಗಳನ್ನ ಹೇಳಿ ಇದನ್ನು ಸ್ಪಷ್ಟಪಡಿಸ್ತೀನಿ ಮೊದಲನೇದಾಗಿ ಎರಡು ಒಪ್ಪಂದ ಆಗಿರೋದೇನು ವಿಶೇಷ ಪ್ರತಿನಿಧಿಗಳ ನಡುವೆ ಎರಡೂ ದೇಶದ ಸೈನಿಕರು ತಾವು ಗಾಲ್ವಾನ್ ಪ್ರದೇಶದ PP-14 ಅಂತ ಏನು ಕರಿತೀವಿ ಪೆಟ್ರೋಲಿಂಗ್ ಪಾಯಿಂಟ್ 14 ಅಂತ ಏನು ಕರಿತೀವಿ ಅದರಿಂದ ಹಿಂದೆ ಸರಿಬೇಕು ಅಂತೇಳಿ ಭಾರತ ಸರ್ಕಾರ ಇಲ್ಲಿ ಘರ್ಷಣೆ ಜೂನ್ 15 ತಾರೀಕು ಘರ್ಷಣೆ ನಡೆದಾಗ ಇದರ ಬಗ್ಗೆ ಕೊಟ್ಟಂಥ ಮಾಹಿತಿ ಏನು ಈ PP-14 ಅನ್ನುವಂಥದ್ದು ಭಾರತದ ಭಾಗಕ್ಕೆ ಸೇರಿರುವುದು ಮೊದಲನೇದಾಗಿ ಏನಂದರೆ ಭಾರತ ಚೀನಾ ನಡುವೆ ಒಂದು ನಿರ್ದಿಷ್ಟವಾದಂಥ ಗಡಿ ಪ್ರದೇಶಗಳಿಲ್ಲ ಕೆಲವು ಪ್ರದೇಶ ಭಾರತಕ್ಕೆ ಸೇರಿದ್ದು ಅಂತ ಒಪ್ಕೋತಾರೆ ಅದರಿಂದ ಒಂದಷ್ಟು ಪ್ರದೇಶವನ್ನು ಬಿಟ್ಟಾದ್ಮೇಲೆ ಚೀನಾಗೆ ಸೇರಿದ್ದು ಅಂತ ಭಾರತವು ಒಪ್ಕೊಳ್ಳುತ್ತೆ ಇವೆರಡರ ನಡುವಿನ ಪ್ರದೇಶವನ್ನು ಭಾರತ ಚೀನಾ ಎರಡೂ ಕೂಡ ತಮ್ಮದು ಅಂತ ಭಾವಿಸುತ್ತೆ ಹೀಗಾಗಿ ಪೆಟ್ರೋಲಿಂಗ್ಗೆ ಹೋದಾಗ ಅಲ್ಲಿ ಘರ್ಷಣೆ ಆಗ್ತದೆ ಅದರ ಭಾಗವಾಗಿ ಗಾಲ್ವಾನ್ ಕಣಿವೆ ಹತ್ರ PP-14 ಅನ್ನುವಂಥ ಒಂದು ಜಾಗದಲ್ಲಿ ನಮ್ಮ ಭಾಗ ಅಂತಂದ್ಬಿಟ್ಟು ಭಾರತ ನಮಗೆ ಹೇಳಿದೆ ಅದನ್ನು ಅಲ್ಲಿ ಪೆಟ್ರೋಲಿಂಗ್ ಮಾಡೋಕ್ಕೆ ಹೋದಾಗ ಚೀನಿ ಸೈನಿಕರು ಚೀನಿ ಗಡಿ ಭಾಗದಿಂದ ಸುಮಾರು 4-5 ಕಿಲೋಮೀಟರ್ ಒಳಗಡೆ ಬಂದು ಅಲ್ಲಿ ಒಂದು ನಿರ್ಮಾಣವನ್ನು ಮಾಡಿದ್ರು ಅದನ್ನು ಆ ಡೇರೆಗಳನ್ನು ಅಥವಾ ಸಣ್ಣ ಪುಟ್ಟ ಕಟ್ಟಡ ಏನಿತ್ತು ಅದನ್ನು ನಾಶ ಮಾಡಿ ಘರ್ಷಣೆ ನಾಶ ಮಾಡೋದಕ್ಕೆ ಭಾರತದ ಸೈನಿಕರು ಹೋದರು ಅವಾಗ ಘರ್ಷಣೆ ಆಯಿತು ಅಂದರೆ ಸಾರಾಂಶ ಏನು PP-14 ಅಂತಂದ್ಬಿಟ್ಟು ಎಲ್ಲಿ ಘರ್ಷಣೆ ಆಯಿತು ಆ ಪ್ರಾಂತ್ಯ ಭಾರತಕ್ಕೆ ಸೇರಿದ್ದು ಇವತ್ತು ಒಪ್ಪಂದದ ಭಾಗವಾಗಿ ಏನಾಗಿದೆ ಆ PP-14 ಪ್ರದೇಶದಿಂದ 4 ಕಿಲೋಮೀಟರು ಹೊರಗಿಂದ ಒಳಗೆ ಬಂದಂಥ ಚೈನಾ ಸೈನಿಕರು ಕೂಡ 1.5 ಕಿಲೋಮೀಟರು ಅಲ್ಲಿಂದ ಹೋಗಿದ್ದಾರೆ PP-14 ಪ್ರದೇಶದಿಂದ ಭಾರತ ಸೈನಿಕರು ಕೂಡ 1.5 ಕಿಲೋಮೀಟರು ಭಾರತದ ಒಳಗಡೆ ಬಂದಿದ್ದಾರೆ ಅಂದರೆ ಸಾರಾಂಶದಲ್ಲೇನು ಚೀನಾ ಸೈನಿಕರು 4 ಕಿಲೋಮೀಟರ್ ಗಡಿ ದಾಟಿ ಒಳಬಂದವರು ಕೇವಲ 2 ಕಿಲೋಮೀಟರ್ ಮಾತ್ರ ವಾಪಸ್ ಹೋದರು ನಾವು ನಮ್ಮ ಪ್ರದೇಶವನ್ನು ಬಿಟ್ಟುಕೊಟ್ಟು ಇನ್ನು ನಾವು 1.5 ಕಿಲೋಮೀಟರ್ ಇನ್ನೂ ಒಳಸರಿದ್ವಿ ಅಂತಂದರೆ ಇಲ್ಲಿ ಇಲಿಗಳಾಗಿ ಹಿಂದೆ ಸರಿದ್ರು ಕಂಪನ ಸಿಡಿಲು ಗುಡುಗು ಅನ್ನೋದು ಕರ್ತ ಏನು ಇದಾಗಬಾರದು ಅಂತಲ್ಲ ಕೆಲವು ನಾವು ವಿಶಾಲವಾಗಿ ಎರಡು ದೇಶಗಳ ನಡುವೆ ಶಾಂತಿ ಒಪ್ಪಂದಗಳು ಬರಬೇಕಂದ್ರೆ ಬಿಟ್ಟುಕೊಡೋದನ್ನು ಮಾಡಬೇಕಾಗತ್ತೆ ಅದರಲ್ಲಿ ತಪ್ಪಿಲ್ಲ ಆದರೆ ಈ ಸತ್ಯವನ್ನು ನಾವು ಮುಖಾಮುಖಿ ಮಾಡಿದಿರಾ ದೊಡ್ಡದಾಗಿ ಇದನ್ನು ಕೂಡ ಅಂದರೆ ಈ ಕೊಡು ಕೊಳ್ಳೆಯ ವಾಸ್ತವಿಕ ಸತ್ಯಗಳೇನಿದ್ದಾವೆ ವಾಸ್ತವಿಕವಾಗಿ ನಾವು ಮಾಡಬೇಕಾಗಿರುವಂಥ ರಾಜತಾಂತ್ರಿಕವಾದಂಥ ಕೆಲವು ಮೈತ್ರಿಗಳೇನಿರ್ತವೆ ಅದಕ್ಕೂ ಕೂಡ ಒಂದು ರಾಜಕೀಯ ಉನ್ಮಾದದ ಅಥವಾ ದ್ವೇಷೋನ್ಮಾದದ ಅಥವಾ ಒಂದು ಸಂಕುಚಿತವಾದಂಥ ಪ್ರಚಾರ ಮಾಡೋದೇನಿದೆ ಅದು ಎರಡೂ ದೇಶಗಳ ನಡುವೆ ಶಾಶ್ವತ ಶಾಂತಿಯನ್ನು ಆಗಬೇಕು ಅಂತಂದರೆ ಏನೊಂದು ವಿಶ್ವಾಸ ಅಭಿವೃದ್ಧಿಯಾಗಬೇಕು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಗಬೇಕು ಅದಕ್ಕೆ ದೊಡ್ಡ ಅಡ್ಡಿಯಾಗಿ ಬರುತ್ತೆ ಅದೇ ಥರ ಇನ್ನೊಂದು ಪಾಂಗಾಂಗ್ ಸರೋವರದ ಸುತ್ತ ಪಾಂಗಾಂಗ್ ಸರೋವರದ ಬಳಿನಲ್ಲಿ Finger-4 ಪ್ರದೇಶದ ಆಚೆಗೆ ಅಂದರೆ ನಮ್ಮ ಭಾರತದ ಒಳಭಾಗಕ್ಕೆ Finger-4ರಿಂದ Finger-3, 2, 1 ಪ್ರದೇಶ ಭಾರತಕ್ಕೆ ಸೇರಿದ್ದು ಬಟ್ Finger-4ರಿಂದ Finger-8 ಅಂತ ಏನು ಕರೀತಾರೆ ಇಷ್ಟು ಪ್ರದೇಶದ ಏನಿದೆ ಅದು ಎರಡು ದೇಶಗಳು ತಮ್ಮದು ಅಂತ ಭಾವಿಸ್ತಾರೆ Finger-8ರಿಂದ ಆಚೆಗೆ ಚೈನಾಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು ಭಾರತನೂ ಒಪ್ಕೊಳ್ಳುತ್ತೆ ಆದರೆ
ಫಿಂಗರ್ ನಾಲ್ಕರಿಂದ ಫಿಂಗರ್ ಎಂಟರ ಈ 8 ಕಿಲೋಮೀಟರ್ ಪ್ರದೇಶ ಏನಿದೆ ಈಗಾಗಲೇ ಚೈನಾ ಅದನ್ನ ದಾಟ್ಕೊಂಡು ಬಂದು ಫಿಂಗರ್ ನಾಲ್ಕು ಅಂದ್ರೆ ಭಾರತ ಯಾವುದು ತನದು ಅಂತ ಹೇಳ್ತದೆ ಆ ಭಾಗದತ್ರ ಸೇನಾ ಜಮಾವಣೆಯನ್ನು ಮಾಡಿದೆ ಕೆಲವು ಶಾಶ್ವತವಾದಂತ ಸ್ಟ್ರಕ್ಚರ್ಸ್ ಮಾಡಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳು ಮಾಡಿದವೆ ಒಪ್ಪಂದದ ಭಾಗವಾಗಿ ಅವರನ್ನು ವಾಪಸ್ ಫಿಂಗರ್ ಎಂಟರ್ ಪ್ರದೇಶಕ್ಕೆ ಕಳಿಸೋ ತರ ಆಗಿಲ್ಲ ಇದು ವಾಸ್ತವಿಕ ಸತ್ಯ ಅದು ಈಗಲೇ ಆಗೋದೂ ಇಲ್ಲ ವಾಸ್ತವ ಹೀಗಿದೆ ಅಂದ್ರೆ ಭಾರತ ಮತ್ತು ಚೀನಾ ನಡುವೆ ಶಾಶ್ವತವಾದಂತ ಸೈನಿಕ ಮೈತ್ರಿ ಬರಬೇಕು ಅಂತಂದ್ರೆ ಈಗ ನಾವು ಚರ್ಚೆ ಮಾಡಬೇಕಾಗಿರೋದು 45 ವರ್ಷಗಳಿಂದ ಇಲ್ಲದಂತ ಘರ್ಷಣೆ ಈಗ ಯಾಕೆ ಸೃಷ್ಟಿಯಾಯಿತು ಕಳೆದ 4 ಮತ್ತೆ ಇದು ಮೊದಲನೇ ಘರ್ಷಣೆ ಅಲ್ಲ ದೋಕ್ಲಾಮ್ ಕೂಡ ನಿಮಗೆ ಜ್ಞಾಪಕ ಇರಬಹುದು 2017 ರಲ್ಲಿ ದೋಕ್ಲಾಮ್ ನಲ್ಲಿ 3 ತಿಂಗಳ ಕಾಲ ಅಲ್ಲೂ ಕೂಡ ಸೈನಿಕ ಘರ್ಷಣೆ ಏರ್ಪಟ್ಟಿತ್ತು ಅದಾದ ನಂತರ ದಿಢೀರ್ನೆ ಅಲ್ಲಿ ಏನಾಯಿತು ಅಂತನೂ ಗೊತ್ತಿಲ್ಲ ಯಾಕಾಯಿತು ಅಂತನೂ ಗೊತ್ತಿಲ್ಲ ಭಾರತ ಸೈನ್ಯ ವಾಪಸ್ ಬಂತು ಇವತ್ತು ಬೆಂಗಳೂರಿನ ತಕ್ಷಶಿಲಾ ಇನ್ಸ್ಟಿಟ್ಯೂಷನ್ ಅಂತ ಸಂಸ್ಥೆ ನಡೆಸುವಂತಹ ರಕ್ಷಣಾತ್ಮಕ ಅಧ್ಯಯನಗಳೇ ಹೇಳ್ತವೆ ಅಲ್ಲಿ ದೋಕ್ಲಾಮ್ ಘರ್ಷಣೆಗೆ ಮುಂಚೆ ಏನೇನು ಮೂಲಭೂತ ಸೌಕರ್ಯ ರೋಡು ಇತ್ಯಾದಿಗಳು ನಿರ್ಮಾಣ ಪ್ರಾರಂಭವಾಗಿದ್ದು ನಿರಾತಂಕವಾಗಿ ಮುಂದುವರೆದಿದೆ ಭಾರತ ಹಿಂದೆ ಸರಿದಿದೆ ಈಗಲೂ ಕೂಡ ನಾವು PP-14 ಬಿಟ್ಟು ಹಿಂದೆ ಸರಿದಿದ್ದೀವಿ ಇದೇ ಶಾಶ್ವತವಾಗಿ ಅಂದರೆ ನಮ್ಮ ಜಾಗವನ್ನು ಬಿಟ್ಟು ಎಲ್ಲಿ ನಾವು ಪೆಟ್ರೋಲ್ ಮಾಡ್ತಿದ್ವಿ ಅದನ್ನು ಬಿಟ್ಟು ವಾಪಸ್ ಬಂದಿದ್ವಿ ಅಂದರೆ ಇದೇ ಹೊಸ ನಾರ್ಮಲ್ ಆಗಿಬಿಡುತ್ತೆ ಅಂದರೆ ಇದು ಇಂಥ ಸಂದರ್ಭವನ್ನು ಯಾಕೆ ತಂದುಕೊಂಡ್ವಿ ಅನ್ನೋ ಪ್ರಶ್ನೆಯನ್ನು ಈಗ ನಾವು ವಾಸ್ತವಿಕವಾಗಿ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ನನಗನಿಸುವ ಮೂಲ ಕಾರಣ ಏನಂತಂದರೆ ಅಮೇರಿಕಾಗೆ ಅಮೇರಿಕ ಮೊದಲು ಅನ್ನೋ ನೀತಿ ಇದೆ ಚೀನಾಗೆ ಚೀನಾ ಮೊದಲು ಅನ್ನೋ ನೀತಿ ಇದೆ ಭಾರತಕ್ಕೆ ಭಾರತದ ಜನರ ಆಸಕ್ತಿ ಮೊದಲು ಅನ್ನೋದಕ್ಕಿಂತ ಅದರ ನೀತಿಗಳು ಬದಲಾಗ್ತಾ ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಕಳೆದ 5-6 ವರ್ಷಗಳಲ್ಲಿ ಅಮೇರಿಕಾದ ದೊಡ್ಡ ಒತ್ತಡಕ್ಕೆ ಭಾಗವಾಗಿ ಮತ್ತು ಭಾರತದ ಉದ್ಯಮಿಗಳ ಒತ್ತಡಕ್ಕೆ ಭಾಗವಾಗಿ ಕೆಲವು ಸತಿ ನಾವು ಚೀನಾಗೆ ಹತ್ತಿರ ಆಗ್ತೀವಿ ಕೆಲವು ಸತಿ ಚೀನಾಗೆ ತನ್ನ ಆಸಕ್ತಿಗೆ ಭಾರತ ವಿರುದ್ಧವಾಗಿ ನಡ್ಕೊಳ್ತಿದೆ ಅಮೆರಿಕ ಪರವಾಗಿ ನಡ್ಕೊಳ್ತಿದೆ ಅಂತ ಹಲವಾರು ರೀತಿ ನಾವು ಅಂತರ ಕಳೆದ 2 ವರ್ಷದಲ್ಲಂತೂ ಅಂತ ಹಲವಾರು ಮಾಡಿದ್ದೀವಿ ಉದಾಹರಣೆಗೆ ಅಮೆರಿಕ ಚೀನಾಗೆ ಚೀನಾ ಇಡೀ ಕಾರಾಕೋರಂ ಮತ್ತು ಪಾಕಿಸ್ತಾನದ ಸುತ್ತ ಏನು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಮಾಡ್ತಾ ಇದ್ದಾರೆ ಅಂದರೆ ಲಡಾಖ್ನ ಉತ್ತರ ಭಾಗದ ಸುತ್ತ ಒಂದು ದೊಡ್ಡ ಹೈವೇ ಏನೋಗ್ತದೆ ಅದು ಹೋಗಬಾರದು ಅನ್ನೋದು ಅಮೇರಿಕದ ಆಸಕ್ತಿ ಯಾಕಂದರೆ ಅವರ ಆಸಕ್ತಿಗಳಿಗೆ ಅಡ್ಡ ಬರುತ್ತೆ ನಾವೇನು ಮಾಡಿದ್ವಿ ಲಡಾಖನ್ನು ಕಾಶ್ಮೀರ ವಿಭಜನೆ ಮಾಡಿ ಲಡಾಖನ್ನು ಯುನೈಟೆಡ್ ಪ್ರಾವಿನ್ಸ್ ಅಂತ ಮಾಡಿದ್ವಿ ನಮ್ಮ ಹೋಮ್ ಮಿನಿಸ್ಟ್ರು ಭಾರತಕ್ಕೆ ಈಗ ಸದ್ಯಕ್ಕೆ ಚೈನಾ ವಶ ಇರುವ ಅಕ್ಸೈಚಿನ್ ಪ್ರದೇಶವನ್ನು ನಾವು ವಶಕ್ಕೆ ತಗೊಳ್ತೀವಿ ಅಂದರು ಮತ್ತೊಂದು ಕಡೆ ಸೌತ್ ಚೈನಾ ಸೀ ಅಂದರೆ ದಕ್ಷಿಣ ಚೀನಾ ಸಾಗರದ ಪ್ರದೇಶದಲ್ಲಿ ಜಪಾನು ಆಸ್ಟ್ರೇಲಿಯಾ ಒಳಗೊಂಡು ಅಮೇರಿಕ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಇನ್ನು ಚೈನಾವನ್ನು ಕಟ್ಟಿಹಾಕಕ್ಕೆ ಪ್ರಯತ್ನಿಸ್ತಿದೆ ಅದರ ಭಾಗವಾಗಿ ಭಾರತವೂ ಭಾಗ ಆಯಿತು WHO ತಾತ್ಕಾಲಿಕ ಅಧ್ಯಕ್ಷ 2 ವರ್ಷದ ಅಧ್ಯಕ್ಷರಾಗಿ ನೇಮಕ ಆದಮೇಲೆ ಅಮೇರಿಕ ಈ ಕೋವಿಡ್ ವೈರಸ್ ಸುತ್ತ ಚೈನಾ ಮೇಲೆ ದೂರು ಹೊರಿಸುವುದಕ್ಕೆ ಏನು ಪ್ರಯತ್ನಗಳು ನಡೆಸ್ತಿದೆ ಅದಕ್ಕೆ ಭಾರತವೂ ಕೂಡ ಇಂಬುಗುಟ್ಟಿತು ಈ ಅಂತಾರಾಷ್ಟ್ರೀಯವಾಗಿ ನಡೀತಿರುವಂಥ ಅಮೇರಿಕ ನಡೆಸ್ತಿರುವಂಥ ಬೆಳವಣಿಗೆಗಳು ಯಾಕಂದರೆ ಅಮೇರಿಕಾಗೆ ಅಮೇರಿಕ ಮೊದಲು ಅಂತ ನಡೆಸ್ತಿರೋ ಬೆಳವಣಿಗೆಗಳು ಇದಕ್ಕೆ ಅನುಮಾನವನ್ನು ಸೃಷ್ಟಿತು ಮತ್ತು ಒಳಗಡೆ ಚೈನಾ ಸರ್ಕುಗಳಿಗೆ ವಿರುದ್ಧವಾಗಿ ಇವತ್ತೇನು ಅಂಬಾನಿ ಅಂತವರು ದೊಡ್ಡದಾಗಿ ಈಗ ಝೂಮ್ ಅನ್ನೋ ಚೈನಾ ವ್ಯಾಪ್ಗೆ ಬದಲು ಈಗ ಜಿಯೋ ಮೀಟ್ ಅಂತ ಒಂದು ತರ್ತಾ ಇದ್ದಾರೆ ಅಥವಾ ಏನು ನಾನು ಈ ಹಿಂದಿನ ಇದರಲ್ಲಿ ಹೇಳ್ದಂಗೆ 5G ಹುವೈ ತಂತ್ರಜ್ಞಾನವನ್ನು ಬಿಟ್ಟು ಈ ಸ್ಯಾಮ್ಸಂಗ್ ತಂತ್ರಜ್ಞಾನ ಮೂಲಕ ಭಾರತದಲ್ಲಿ 5G ಸುಮಾರು ಒಂದು 2-3 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರದ್ದಾಗುತ್ತೆ ಅದನ್ನು ಚೈನಾ ವಿರೋಧಿಯಾಗಿ ಕಟ್ಟಬೇಕು ಅಂತ ಅಂಬಾನಿ ಅಂತವ್ರು ಪ್ರಯತ್ನಿಸ್ತಾರೆ ಅದರ ಒತ್ತಡವೂ ಕೂಡ ಬಂದು ನಾವೇನು ಮಾಡ್ತಿದ್ದೀವಿ ಕೆಲವು ಸತಿ ಚೈನಾ ಪರವಾಗಿರ್ತೀವಿ ಕೆಲವು ಸತಿ ಚೈನಾ ಅನುಮಾನಕ್ಕೆ ಆಸ್ಪದವಾಗಿ ನಡ್ಕೊಳ್ತೀವಿ ಇದರ ಅರ್ಥ ಚೀನಾಗೆ ಹಿತವಾಗಿ ನಡ್ಕೊಳ್ಬೇಕಂತಲ್ಲ ಅದರ ಅರ್ಥ ಅಮೇರಿಕಾದ ಹಿತವಾಗಿಯೂ ಕೂಡ ನಡ್ಕೋಬೇಕಂತಲ್ಲ ಆದರೆ ಕಳೆದ 2 ವರ್ಷದಲ್ಲಿ ಭಾರತ ಅತಿ ವೇಗವಾಗಿ ಅಮೇರಿಕಾ ಏನೊಂದು ವ್ಯೂಹತಂತ್ರ ರೂಪಿಸ್ತಿದೆ ಅದರ ನೆಚ್ಚಿನ ಮಿತ್ರನಾಗಿ ಹೋಗುವ ದಿಕ್ಕಿನಲ್ಲಿ ಚೈನಾದ ಅನುಮಾನಗಳನ್ನು ಹುಟ್ಟಿಸಿದೆ ಹೆಚ್ಚು ಮಾಡಿದೆ ಈಗ ನಾವು ಅನುಸರಿಸಬೇಕಾಗಿರೋ ಮತ್ತೆ ಇದು ಮರುಕಳಿಸಬಾರ್ದು ಅಂದರೆ ಏನು 20 ಜನ ಈಗಾಗಲೇ ಪ್ರಾಣ ಬಿಟ್ಟಿದ್ದಾರೆ ಅಂಥ 100+ ಸೈನಿಕರು ಮತ್ತೆ ಪ್ರಾಣ ಬಿಡದೆ ಯುದ್ಧದ ಉನ್ಮಾದಕ್ಕೆ ನಾವು ಹೋಗಬಾರ್ದು ಅಂತಂದರೆ ಎರಡೂ ದೇಶಗಳ ನಡುವೆ ವಿಶ್ವಾಸ ಅಭಿವೃದ್ಧಿ ಆಗಬೇಕು ಭಾರತ ಮುಖ್ಯವಾಗಿ ದೇಶದ ಒಳಗಡೆ ದೇಶದ ಜನರ ಹಿತಾಸಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಮನಿತ ದೇಶಗಳ ದಮನಿತ ಜನರ ಮತ್ತು ಭಾರತದ ಜನರ ಹಿತಾಸಕ್ತಿ ಕಾರ್ಪೊರೇಟ್ಗಳ ಹಿತಾಸಕ್ತಿ ಅಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸ್ಕೋಬೇಕು ನೆರೆಹೊರೆ ರಾಷ್ಟ್ರಗಳು ಮೊದಲು ಮೋದಿಯವರು ಅಧಿಕಾರಕ್ಕೆ ಬಂದಾಗ ನೆರೆಹೊರೆ ರಾಷ್ಟ್ರಗಳೇ ಮೊದಲು ಅನ್ನೋ ನೀತಿಯನ್ನು ಮೊದಲು ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ಚೈನಾ ಜೊತೆ ಮಾತುಕತೆಗಳು ಕೂಡ ಆಗಿತ್ತು ಇನ್ಫ್ಯಾಕ್ಟ್ BJP ಪಕ್ಷಕ್ಕೂ ಚೈನಾ ಕಮ್ಯುನಿಸ್ಟ್ ಪಕ್ಷಕ್ಕೂ ಒಪ್ಪಂದ ನಡೆದು ಅಧಿಕಾರ ಅವರವರ ಪಕ್ಷದ ಪದಾಧಿಕಾರಿಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳೋ ತನಕನೂ ಬಂದಿತ್ತು ಆದರೆ ಟ್ರಂಪ್ ಬಂದಾದಮೇಲೆ ಈ ನೀತಿಗಳೆಲ್ಲ ಬದಲಾದ್ರಿಂದ ನಾವು ಸ್ಪಷ್ಟವಾದಂಥ ಚೀನಾ ನೀತಿ ಇಲ್ಲದ ಕಾರಣಕ್ಕಾಗಿ ನಾವು ಈ ಹಲವಾರು ದುರಂತಗಳಿಗೆ ಬಲಿಯಾಗ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಇವತ್ತೇನು ಈ ಒಂದೇ ಮಾರ್ಗದಲ್ಲಿದ್ದಾರೆ ಭಾರತದ ಒಳಗಡೆ ಭಾರತ ಚೀನಾದ ನಡುವೆ ವಿಶ್ವಾಸ ಅಭಿವೃದ್ಧಿಯೇ ಆಗದೇ ಇರೋ ಥರ ಮಾಡ್ತಾ ಇವರೇನು ಮಾಡ್ತಿದ್ದಾರೆ ಅಂತಂದರೆ ಒಂದು ಉನ್ಮಾದವನ್ನು ಸೃಷ್ಟಿಸ್ತಾ ಇದ್ದಾರೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಇದು ಸುಳ್ಳು
ಇನ್ಫ್ಯಾಕ್ಟ್ ನಾವು ಎರಡೂ ಕಡೆ ಸಮ ಪ್ರಾಬ್ಲಮ್ ಇಲ್ಲ, ನಾವು 1.5 ಕಿಲೋಮೀಟರ್ ಬಿಟ್ಕೊಟ್ರೂ ಸಮಸ್ಯೆ ಇಲ್ಲ. ಯಾಕಂತಂದರೆ 1962ರ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶದ ಹತ್ರ ತವಾಂಗ್ ತನಕ ಚೀನಾ ಸೈನ್ಯ ಬಂದು ತವಾಂಗನ್ನು ಗೆದ್ದುಕೊಂಡಿದ್ರು ಕೂಡ ಒಂದು ಶಾಶ್ವತ ಮೈತ್ರಿ ಇರಲಿ ಅಂತ ಬಿಟ್ಟೋದ್ರು ಅವರು. ಈಗ ನಾವು ಕೂಡ ಒಂದು ಶಾಶ್ವತ ಮೈತ್ರಿ ಬೇಕು ಅಂತೇಳಿ ಒಂದು 2-3 ಕಿಲೋಮೀಟರ್ ಬಿಟ್ಕೊಟ್ರೆ ಸಮಸ್ಯೆ ಇಲ್ಲ. ಆದರೆ ಇಲಿಗಳು ಬಿಲ ಸೇರಿಕೊಂಡ್ರು ಅಂತಲೋ, ಚೈನಾದವ್ರನ್ನ ಮತ್ತೊಂದು ರೀತಿ ಅಂತಲೋ, ಅಂದರೆ ವಿಶ್ವಾಸ ಅಭಿವೃದ್ಧಿ ಮಾಡೋದ್ರ ಬದಲು ತಮ್ಮ ನಾಯಕನ ಬಗ್ಗೆ ಇಲ್ಲದ ಭ್ರಾಂತಿಯನ್ನು ಸೃಷ್ಟಿ ಮಾಡೋದೇನಿದೆ ಅದು ಒಂದು ವಿದೇಶಾಂಗ ನೀತಿಯೂ ಅಲ್ಲ, ಸರಿಯಾದ ಜನಪರ ನೀತಿಯೂ ಅಲ್ಲ. ಹೀಗಾಗಿ ಏನು ನಡೆದಿದೆ, ಒಪ್ಪಂದ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ವೈಟ್ ಪೇಪರು, ಭಾರತದ ಚೀನಾ ನೀತಿ ಏನಿರಬೇಕು ಅನ್ನೋದ್ರ ಬಗ್ಗೆ ಭಾರತದ ಜನರ ಜೊತೆ ಒಂದು ಮುಕ್ತವಾದಂಥ ಚರ್ಚೆ, ಭಾರತದ ಜನರು ಮೊದಲು ಅನ್ನುವಂತಹ ಒಂದು ಆಂತರಿಕ ನೀತಿ, ನ್ಯಾಯ ನೀತಿ ಮೊದಲು ಅನ್ನುವಂತಹ ಒಂದು ವಿದೇಶಾಂಗ ನೀತಿಯನ್ನು ಇಟ್ಕೊಂಡು ನಾವು ಮುಂದುವರೆದ್ರೆ ಶಾಶ್ವತ ಶಾಂತಿ, ಇವತ್ತೇನು ಶುರುವಾಗಿದೆ ಒಳ್ಳೆ ಬೆಳವಣಿಗೆ ಇದು, ಇದು ಶಾಶ್ವತವಾಗುತ್ತೆ. ನಮ್ಮ ಸೈನಿಕರ ಪ್ರಾಣ, ದೇಶದ ಜನರ ಅಭಿವೃದ್ಧಿ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ತಿಳಿಸಿ. ನಮಸ್ಕಾರ.